ಗುಂಪಿನಲ್ಲಿರುವಂತ ಇಲ್ಲಿನ ಮೋಕ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು, ಅವನಿಗೆ ಅಧ್ಯಕ್ಷನೇ ರಾಮಣ್ಣ ಅಂತೇಳಿ ಅವನಿಗೆ ಭಾಳ ತೀವ್ರವಾದ ಒಂದು ಗಾಯಗಳಾಗಿದ್ದರು. ಸ್ವಲ್ಪ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಮತ್ತು ದವಡೆಯಲ್ಲಿ ಸ್ವಲ್ಪ ಏಟಾಗಿ ಅಲ್ಲಿ ಸ್ವಲ್ಪ ಸ್ಟಿಚಸ್ ಆಗಿದ್ದಾವೆ, ಹೊಲಿಗೆಯನ್ನು ಹಾಕಿದ್ದಾರೆ. ಈಗಾಗಲೇ ಕೂಡ ಒಂದು 6-7 ಹೊಲಿಗೆಯನ್ನು ಹಾಕಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ನಮ್ಮ ನಾಗನಹಳ್ಳಿಯಿಂದ ದೊಡ್ಡಯ್ಯ ಅಂತೇಳಿ ನಾಗನಹಳ್ಳಿಯಿಂದ ನಮ್ಮ ಕಾರ್ಯಕರ್ತರು ಅವರು ಕೂಡ ಬಂದಿದ್ದರು. ಅವ್ರಿಗೂ ಸ್ವಲ್ಪ ಕಾಲು ಮತ್ತು ಕೈಯಲ್ಲೂ ಸ್ವಲ್ಪ ಸುಟ್ಟು ಹೋಗಿದಂಥ ಒಂದು ಇದು ಗಾಯ ಆಗಿದೆ. ಅದರ ಜೊತೆಗೆ ಒಳಗಡೆ ಇನ್ನೊಬ್ಬ ಒಬ್ಬ ಯುವಕ ಪಂಪಣ್ಣ ಅಂತೇಳಿ ಅವನಿಗೂ ಕೂಡ ಗಾಯ ಆಗಿದೆ. ಅದಾದ ನಂತರ ಸಂತೋಷ್ ಅನ್ನೋರು ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಏನೂ ಕೂಡ ತೊಂದರೆ ಇಲ್ಲ. ಈಗ ಮಾನ್ಯ ರಾಹುಲ್ ಗಾಂಧೀಜಿಯವರು ಅವರೇ ಪ್ರಥಮವಾಗಿ ಇಲ್ಲಿ ನಮ್ಮ AICC ಜನರಲ್ ಸೆಕ್ರೆಟರಿ ಅವ್ರನ್ನ ಶ್ರೀಧರ್ ಬಾಬು ಅವ್ರನ್ನ ಕಳಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ಮಹೇಂದ್ರ ಸರ್ ಅವ್ರನ್ನ ಕೂಡ ಕಳಿಸಿದ್ದಾರೆ. ಮತ್ತು ಈಗಾಗಲೇ ಕೂಡ KPCC ವತಿಯಿಂದ ತಾವೆಲ್ಲರೂ ಇಲ್ಲಿದ್ದೀವಿ, ಎಲ್ಲರಿಗೂ ಕಳಿಸಿ ಈಗ ತಾನೇ ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲ ಸಾಹೇಬರು ಅವರು ಈಗ ತಾನೇ ಬಂದು ಈ ಒಂದು ಹಾಸ್ಪಿಟ್ಲಿಗೆ ಬಂದು ಭೇಟಿ ನೀಡಿ, ಅದರ ಜೊತೆಗೆ ಅವ್ರ ಜೊತೆಗೆ ಸಲೀಮ್ ಅಹಮದ್ ಕೂಡ ಬಂದು ಇಲ್ಲಿ ಭೇಟಿ ನೀಡಿ ಅವರು ಇವತ್ತು ಈಗ ತಾನೇ ತೆರಳಿದ್ರು ಅವರು. ಅದಾದ ನಂತರ ಮಾನ್ಯ ಸುರ್ಜೇವಾಲ ಸಾಹೇಬರು ಮತ್ತು ಸಲೀಮ್ ಅಹಮದ್ ಅವರು ಮತ್ತು ಎಲ್ಲ ಕೂಡ ನಾಯಕರು ಚರ್ಚೆ ಮಾಡಿ ಅವರು ಖರ್ಚು ವೆಚ್ಚವನ್ನು ಭರಿಸಲಿಕ್ಕೆ ರಾಹುಲ್ ಗಾಂಧೀಜಿ ಅವರು ಹೇಳಿದ್ದಾರೆ. ಆ ಸಣ್ಣ ಪ್ರಮಾಣದ ಗಾಯಗಳಿಗೂ ಮತ್ತು ಆದಂಥ ಅನಾಹುತಕ್ಕೂ ಅವರಿಗೆ ಶಕ್ತಿ ತುಂಬಬೇಕಂತೇಳಿ ₹1,00,000 ಪರಿಹಾರವನ್ನು ಕೂಡ ಈಗಾಗಲೇ ಕೂಡ ನಾವು ಘೋಷಿಸಿದ್ದೀವಿ. ರಾಹುಲ್ ಗಾಂಧೀಜಿ ಅವರೇ ಹೇಳಿದ್ದಾರೆ. ಮುಖ್ಯವಾಗಿ ನೋಡಿ, ರಸ್ತೆ ಈ ರೀತಿಯಾಗಿದ್ರೆ KB ವೈರ್ ಕಂಬಿ ಏನು ಬರುತ್ತೆ ಅದನ್ನು ಈ ರೀತಿ ಹಾಕಿದ್ದು ದೊಡ್ಡ ತಪ್ಪು. ಸರ್ಕಾರ ಇದು ಕರ್ನಾಟಕ ವಿದ್ಯುತ್ ಅವರು ಸಹ ಬಂದಿದ್ದಾರೆ. ಈ ರೀತಿಯಾಗಿ ಬೇರೆ ಕಡೆ ಏನಾದರೂ ಇದ್ರೆ ದಯವಿಟ್ಟು ಎಲ್ಲ ಜನಗಳು ಗಮನ ಕೊಡಬೇಕು. ರಸ್ತೆ ಈಗಿದ್ದಾಗ ಸ್ವಲ್ಪ ಹೈಟಲ್ಲಿ ಇರಬೇಕು, ಯಾಕಂದರೆ ತುಂಬ ಲೋಡೆಡ್ ಗಾಡಿಗಳು ಬರ್ತಿರುತ್ತೆ. ಅದನ್ನು ಗಮನಿಸದೆ ಇವತ್ತು ಅದು ಇದು ನಮ್ಮ ಒಂದು KB ಅವ್ರದ್ದೇ ಪ್ರಾಬ್ಲಮ್ ಇದು ಅಂತ ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮುಂದೆ ಇದನ್ನು ಎಲ್ಲರೂ ಗಮನ ಕೊಟ್ಟು ಅದನ್ನು ಕಡಿಮೆ ಮಾಡಲಿ. ಯಾಕಂದರೆ ರಸ್ತೆ ಈಗಿರ್ಬೇಕಂದ್ರೆ ಈ ಥರ ವೈರ್ ಹಾಕೋದ್ರೆ ಹೇಗೆ ಗಾಡಿಗಳು ಹೋಗೋಕ್ಕೆ ಸಾಧ್ಯ? ಹೆವಿ ಗಾಡಿಗಳು ಹೋಗೋಕ್ಕಾಗಲ್ಲ. ಸೊ ಇದರಿಂದ ನಮಗೆ, ಯಾಕಂದರೆ ನಾವು ಮಾಡ್ಕೊಂಡಿರೋ ಸಿಸ್ಟಮಿಂದ ಇವತ್ತು ನಮಗೆ ತೊಂದರೆ ಆಗಿದೆ ಅಷ್ಟೇ. ಯಾತ್ರಿಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಇವತ್ತು ದೇವ್ರ ದಯದಿಂದ. ಸೊ ದಯವಿಟ್ಟು ಸರ್ ತಮ್ಮಲ್ಲಿ ಏನಂದ್ರೆ ಕಳಕಳಿ ಇದನ್ನ ಸ್ವಲ್ಪ ಗಮನಿಸಿ ಸ್ವಲ್ಪ ಅದನ್ನ ಇದು ಮಾಡ್ಬಿಡಿ. ಖಂಡಿತವಾಗಿ ಇವತ್ತಿನ ಆಗಿರುವಂಥ ಅನಾಹುತಕ್ಕೆ ಆ ಫ್ಲಾಗ್ ಅನ್ನು ಎಲ್ಲರೂ ಬಂದ್ ಮಾಡ್ತಿದ್ವಿ. ಈಗಾಗಲೇ ಕೂಡ AICC ಜನರಲ್ ಸೆಕ್ರೆಟರಿಗಳು ತೀರ್ಮಾನ ತಗೊಂಡಿದ್ದಾರೆ, ಯಾರು ಕೂಡ ಕಬ್ಬಿಣದ ರಾಡನ್ನು ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಇವತ್ತು ಈಗಾಗಲೇ ಕೂಡ ಕಂಬಿ ಅಡ್ಡಲಾಗಿ ಹಾಕಿರೋದು, ರಸ್ತೆಗೆ ಅಡ್ಡಲಾಗಿ ಹಾಕಿರೋದನ್ನ ನೀವು ತೆಗಿಬೇಕು. ಸರ್ ನಾಗರಾಜ್ ಸರ್, ಹಲೋ